ಈಗ ಮುಂದಿನ ತಾಳ ಜಂಪೆ ತಾಳ. ನಮ್ಮಲ್ಲಿ ಸಪ್ತ ತಾಳಗಳ ಲೆಕ್ಕಾಚಾರ ಇದೆ. ಜಂಪೆ ತಾಳ, ತ್ರಿಪುಟ ತಾಳ, ಧ್ರುವ ತಾಳ, ಮಠ್ಯ ತಾಳ, ಹೀಗೆ ಏಳು ತಾಳಗಳು. ಏಳು ತಾಳಗಳಿಗೆ ಐದೈದು ಉಪಾಂಗಗಳು, ಉಪತಾಳಗಳು ಬರ್ತವೆ. ಪ್ರತಿಶ್ರ, ಮಿಶ್ರ, ಚತುರಶ್ರ, ಸಂಕೀರ್ಣ, ಹೀಗೆ ಖಂಡ ಎನ್ನುವ ಹಾಗೆ. ಏಳು ಇಟ್ಟು ಐದು ಅಂದ್ರೆ ಮೂವತ್ತೈದು ತಾಳ ಆಯ್ತು. ನಮಗೆಲ್ಲ ಹೇಳಿಕೊಡುವಾಗ ಏಳು ತಾಳ ಯಕ್ಷಗಾನ, ಏಳು ತಾಳ ಕಲಿತರೆ ಮುಗೀತು ಅಂತ. ತೆಂಕು ಬಡಗು ಎರಡು ಸೇರಿ ಯಕ್ಷಗಾನದಲ್ಲಿ ಹೆಚ್ಚು ಕಮ್ಮಿ ನಾವು ಒಂದು 10 to 12 ಜಾತಿಯ ಲಯದ ವಿಭಾಗ ಪದ್ಧತಿಯನ್ನು ಬಳಸ್ತೇವೆ. ಸೊ ಪ್ರಪಂಚದಲ್ಲಿ ಯಾವುದೇ ಮ್ಯೂಸಿಕ್ ಸಿಸ್ಟಮ್ ತಗೊಂಡು ಬಂದರೂ ಕೂಡ ಈ 35 ತಾಳದ ಪದ್ಧತಿಯ ಒಳಗಡೆ ಅದೆಲ್ಲವೂ ಲಯಗಳು ಕೂಡ ಬಂದು ಕೂರಬೇಕು. ಹಾಗೆ ಈಗ ನಾವು ಪ್ರದರ್ಶಿಸುತ್ತಿರುವುದು ಜಂಪೆ ತಾಳ. ಇದರ ಶಾಸ್ತ್ರೀಯ ಹೆಸರು ಖಂಡ ಏಕ ಅನ್ನುವ ಹಾಗೆ, ಅದರ ಯಕ್ಷಗಾನದ ರೂಢಿಯಲ್ಲಿ ಜಂಪೆ ತಾಳ ಅನ್ನೋ ಹೆಸರು ಬಂದಿದೆ. ತೆಂಕಿನ ಎಲ್ಲಾ ತಾಳಗಳನ್ನ ಪ್ರಸ್ತುತಿ ಮಾಡ್ತಿರುವಾಗ ನಾವು ತೆಂಕಿನ ಪೂರ್ವರಂಗದ ಪದ್ಯವನ್ನ ಬಳಸ್ತಾ ಇದ್ದೇವೆ. ಇದರ ಕವಿ ಪಾರ್ತಿ ಸುಬ್ಬ. ತಾಂ ತತ್ತ ತಾಂ ತತ್ತ ತತ್ತ ಮತ್ತು ಅದರಲ್ಲಿ ಒಂದು ಚಾಲು ಅದರ ಐದು ವರ್ಷ ಕಾಲ ಇದೆ.